ಕುತೂಹಲ ಇಲಾಖೆ ಇದು ಹಳೆ ಮೈಸೂರು ಭಾಗ ಪಕ್ಷಗಳು ಹಳೆ ಮೈಸೂರು ಭಾಗ ಹೆಚ್ಚು ಜಿಲ್ಲೆಗಳು ಬರುತ್ತೆ ಅರವತ್ತೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹಳೆ ಮೈಸೂರು ಭಾಗದಲ್ಲಿ ಈ ಹಿಂದಿನ ಚುನಾವಣೆ ಗಮನಿಸಿದಾಗ ವರ್ಷಸ್ ಫೈಟ್ ಇತ್ತು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಈ ಕ್ಷಣಕ್ಕೆ ಬಿಜೆಪಿ ಕಡೆ ಹಳೆ ಮೈಸೂರು ಭಾಗದಲ್ಲಿ ತುಮಕೂರು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂವರು ಚಿಕ್ಕಬಳ್ಳಾಪುರ ಮತ್ತೆ ದೊಡ್ಡ ಏನು ಕೋಲಾರದಲ್ಲಿ ವರ್ಷಸ್ ಎಟ್ ಎಲ್ಲ ಒಂದ್ ಕಡೆ ಬಿಜೆಪಿ ಗ್ರಾಮಾಂತರ ಒಂದ್ ಬಿಟ್ಟು ಬಿಜೆಪಿ ಬಿಟ್ಟು ಇನ್ನೆಲ್ಲ ಹಿಂಗೇ ಇರೋದು ಮಂಡ್ಯದಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಮೈಸೂರ ಕೆಲವು ಕಡೆ ಮಾತ್ರ ಸಿಟಿ ಬಿಜೆಪಿ ಇನ್ನೆಲ್ಲ ಜೆಡಿಎಸ್ ಕಾಂಗ್ರೆಸ್ ನಗರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇತ್ತು ಆದ್ರೆ ಬಿಜೆಪಿ ಠೇವಣಿ ಬರ್ದಿರೋ ಕ್ಷೇತ್ರ ಇಲ್ಲಿ ಆದ್ರೆ ಅವರು ಈ ಬಾರಿ ಈ ಒಂದ್ ಹತ್ತು ಕಡೆ ಹೊರತುಪಡಿಸಿ ಪ್ರಬಲ ಪೈಪೋಟಿಯನ್ನು ಇದ್ದಾರೆ ಕೋಲಾರದ ಶ್ರೀನಿವಾಸ್ಪುರ ಹ್ಮ್ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ಇನ್ನ ಮಂಡ್ಯದಲ್ಲಿ ಬಂದ್ರೆ ಸ್ವಲ್ಪ ಮೇಲ್ಕೋಟೆ ಮೈಸೂರಲ್ಲಿ ಬಂದ್ರೆ ಅದೇ ಸ್ವಲ್ಪ ಪಿರಿಯಾಪಟ್ಟಣ ಪಟ್ನ ಹುಣಸೂರಿಂಗ್ ಸೇರ್ಕಂಡಂಗೆ ಒಂದಷ್ಟು ಹೊರತುಪಡಿಸಿದ್ರೆ ಒಳೆ ನರಸಿಪುರ ಹೊರತುಪಡಿಸಿದ್ರೆ ಇನ್ ಎಲ್ಲಾ ಕಡೆ ಬಿಜೆಪಿ ಪ್ರಬಲ ಪೈಪೋಟಿ ಕೊಡ್ತಾರೆ ಫೈಟ್ ಕೊಡ್ತಾ ಬಟ್ ತುಮಕೂರು ಹನ್ನೊಂದು ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಐದು ಕೋಲಾರದಲ್ಲಿ ಆರು ಕ್ಷೇತ್ರಗಳು ಬೆಂಗಳೂರು ಗ್ರಾಮಾಂತರ ನಾಲ್ಕು ರಾಮನಗರ ನಾಲ್ಕು ಕ್ಷೇತ್ರ ಮಂಡ್ಯ ಏಳು ಕ್ಷೇತ್ರ ಹಾಸನ ಏಳು ವಿಧಾನಸಭಾ ಕ್ಷೇತ್ರಗಳು ಕೊಡಗು ಎರಡು ಮೈಸೂರು ಹನ್ನೊಂದು ವಿಧಾನಸಭಾ ಕ್ಷೇತ್ರ ಕೊನೆಗಾಗಿ ಚಾಮರಾಜನಗರ ನಾಲ್ಕು ವಿಧಾನಸಭಾ ಕ್ಷೇತ್ರ ಎಸ್ ಈ ಭಾಗದಲ್ಲಿ ಠೇವಣಿ ಬರೆದಿದ್ರು ಸಹ ಕನಕಪುರದಲ್ಲಿ ಹಾರ ಅಶೋಕ್ನ ಡಿ ಕೆ ಶಿವಕುಮಾರ್ ವಿರುದ್ಧ ಪ್ಲೇಸ್ ಮಾಡಿದ್ದು ಹೌದು ಕುಮಾರಸ್ವಾಮಿ ಎರಡು ಎರಡು ಕಡೆ ನಿಂತ್ಕೊಂಡಿಲ್ಲ ಒಂದೇ ಚನ್ಪಟ್ನ ಸ್ವಾಮಿ ಸಿದ್ದರಾಮಯ್ಯ ಗೆದ್ಬಿಟ್ಟಿ ಆರಾಮ ನಿಂತಿದ್ರು ಸೋಮಣ್ಣನ ಹಾಕ್ಬಿಟ್ಟು ಟಫ್ ಫೈಟ್ ಮಾಡ್ಬಿಟ್ಟವ್ರೆ ಹೌದು ಸೊ ಒಂದ್ ರೀತಿ ರಣರೋಚಕ ಕದನ ಇಲ್ಲಿ ನಡೀತಾ ಇದೆ ಯಾರನ್ನು ಈಸಿ ಆಗಿಲ್ಲ ಇಲ್ಲಿ ಘಟಾನುಘಟಿಗಳೇ ಬೆವರಸ್ತಾವ್ರೆ ಡಿಕೆ ಶಿವಕುಮಾರ್ ಬಿಟ್ರೆ ಹೌದು ಡಿ ಕೆ ಶಿವಕುಮಾರ್ ಬಿಟ್ರೆ ಇನ್ನು ಪ್ರೀತಮ್ ಗೌಡ ವರ್ಸಸ್ ದೇವೇಗೌಡ ರಣರೋಚಕ ಅಂತ ಹೇಳಬಹುದು ಅರವತ್ತೊಂದು ಕ್ಷೇತ್ರ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಈ ಒಂದು ಅರವತ್ತೊಂದು ಕ್ಷೇತ್ರಗಳ ಪೈಕಿ ಹದ್ನಾಲ್ಕರಿಂದ ಹದಿನೆಂಟರಲ್ಲಿ ರಿಸಲ್ಟ್ ಅನ್ನ ಮಾಡ್ಕೊಬಹುದು ಆ ಒಂದು ಸಾಧ್ಯತೆ ಬಿಜೆಪಿಗೆ ಇದೆ ದಟ್ಟವಾಗಿದೆ ಭಾಗದ ಅರವತ್ತೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹದಿನೆಂಟರಿಂದ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ರಿಸಲ್ಟ್ ಅನ್ನ ಮಾಡ್ಕೋಬಹುದು ಎಸ್ ಇನ್ನು ಜೆಡಿಎಸ್ ಪ್ರಮುಖವಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಸ್ಟ್ರಾಂಗ್ ಇರ್ತಕ್ಕಂಥ ಜೆಡಿಎಸ್ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಸ್ಥಾನವನ್ನ ಗೆಲ್ಲುವಂತ ಸಾಮರ್ಥ್ಯ ಗೆ ಇದೆ ಅತಿ ಹೆಚ್ಚು ಸ್ಥಾನ ಜೆಡಿಎಸ್ ಆದ್ರೆ ಬಿಜೆಪಿ ಛತ್ತರ್ಸ್ಕಂಡ್ ಕಾಣ್ತಾ ಇದೆ ಹೌದು ಕಾಂಗ್ರೆಸ್ ದೊಡ್ಡ ಮಟ್ಟಿಗೆ ಬೇಕು ಅಂತಿತ್ತಲ್ಲ ಕೆಪಿಸಿಸಿ ಅಧ್ಯಕ್ಷರು ಇಲ್ಲಿ ಅವರೇ ವಿರೋಧ ಪಕ್ಷದ ನಾಯಕರು ಇಲ್ಲಿ ಅವರೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಇದ್ರು ಸಹ ಈ ಭಾಗದಲ್ಲಿ ಪರಮೇಶ್ವರ್ ಸೇರಿದಂಗೆ ಈ ಭಾಗದಲ್ಲಿ ದೊಡ್ಡ ಮಟ್ಟದ ಗೇನ್ ಆಗ್ಬೇಕಲ್ಲ ಆಗ್ತಾ ಇಲ್ಲ ಈಗಲೂ ಜನ ಈ ಭಾಗದಲ್ಲಿ ಜೆಡಿಎಸ್ ನೆಸ್ಕಂಡಂಗೆ ಕಾಣ್ತಿದೆ ಬಿಜೆಪಿ ಹದ್ನಾಲ್ಕರಿಂದ ಹದಿನೆಂಟು ಕಾಂಗ್ರೆಸ್ ಹದಿನೆಂಟರಿಂದ ಇಪ್ಪತ್ತೆರಡು ಜೆಡಿಎಸ್ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಅದರ್ಸ್ ಒಂದರಿಂದ ಮೂರು ಹಾಗೆ ನೋಡಿದ್ರೆ ಜೆ ಡಿ ಎಸ್ ಮೊದಲ ಸ್ಥಾನದಲ್ಲಿ ಸೆಕೆಂಡ್ ಕಾಂಗ್ರೆಸ್ ಮೂರು ಬಿಜೆಪಿ ಮೂರನೇ ಅದು ಈ ಬರ್ಲಿಕ್ಕೆ ಕಾರಣ ಇಷ್ಟು ಗಳು ಒಂದು ಸುಧಾಕರ್ ಅಲ್ಲಿ ಏನೊಂದು ನಾರಾಯಣಗೌಡ ಅನ್ ಪ್ರೀತ ಸೋಮಣ್ಣ ಚಾಮರಾಜನಗರ ಜೊತೆ ಉರ್ನಾ ಕಂಟೆಸ್ಟ್ ಮಾಡಿರೋದು ಅದನ್ನ ಹೊರತುಪಡಿಸಿದ ದೊಡ್ಡದೇನಿಲ್ಲ ಇನ್ನು ತುಮಕೂರ್ಲಿ ಬಿಜೆಪಿಗೆ ಗೇಲಿ ಎಸ್ ಸಿದ್ದರಾಮಯ್ಯವರು ಕಟ್ ಹಾಕ್ಬಿಟ್ರು ನಿಜವಾಗ್ಲೂ ಅವ್ರನ್ನ ಬಿಜೆಪಿ ಅವರು ಸಿದ್ದರಾಮಯ್ಯ ರಾಜ್ಯಾದ್ಯಂತ ಸುತ್ತಿ ಪಕ್ಷ ಗೆಲ್ಸೋ ಲೆಕ್ಕಾಚಾರದಲ್ಲಿ ಇದ್ರು ಆದ್ರೆ ಸಿದ್ದರಾಮಯ್ಯ ಮತ ಸೆಳೆಯುವ ಕೆಪಾಸಿಟಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗೆ ಮತ ಸೆಳೆಯುವ ಕೆಪಾಸಿಟಿ ಇಲ್ಲ ಡಿ ಕೆ ಶಿವಕುಮಾರ್ ಭಾಷಣ ಕೇಳಿ ಇವ್ರು ನಮ್ ನಾಯಕರು ಓಟ್ ಹಾಕ್ತಿವಿ ಅಂತಿಲ್ಲ ಡಿ ಕೆ ಶಿವಕುಮಾರ್ ತಂತ್ರ ಮಾಡಿದಲ್ಲಿ ಕಿಂಗು ತಂತ್ರ ಮಾಡಿದಲ್ಲಿ ಡಿ ಕೆ ಶಿವಕುಮಾರ್ ಕಿಂಗು ಆದ್ರೆ ಸಿದ್ದರಾಮಯ್ಯ ಭಾಷಣ ಮಾಡ ಮತ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಆದ್ರೆ ಭಾಷಣ ಮಾಡಿ ಮತ ಸೆಳಿಬೇಕಂತ ಸಿದ್ದರಾಮಯ್ಯ ವರುಣಾದಲ್ಲಿ ನಾಮಿನೇಷನ್ ಹಾಕ್ಬಿಟ್ಟು ಹೋಗ್ಬಿಡ್ತೀನಪ್ಪ ಅಂದೋರ್ನ ವರುಣಾದಲ್ಲೇ ಕಟ್ ಹಾಕಿದ್ರು ಸಿದ್ದರಾಮಯ್ಯ ಪ್ರಚಾರ ಮಾಡ್ಬೇಕಾಗಿತ್ತು ಬೇರೆ ಕಡೆ ಹೋಗಿ ಆದ್ರೆ ಸಿದ್ದರಾಮಯ್ಯ ಪರವಾಗಿ ಬೇರೆಯವ್ರ ಬಂದು ಪ್ರಚಾರ ಮಾಡುವ ಸನ್ನಿವೇಶ ನಿರ್ಮಾಣ ಆಗೋಯ್ತು ಹೌದು ಸಿದ್ದರಾಮಯ್ಯ ಪರವಾಗಿ ಬೇರೆಯವರು ಬರೋ ತರ ಸನ್ನಿವೇಶ ನಿರ್ಮಾಣ ಆಗೋಯ್ತು ಬಿಜೆಪಿ ಇ ಪ್ಲಾನ್ ಅಲ್ಲಿ ಸಕ್ಸಸ್ ಆಗಿದೆ ನಮ್ ನಮ್ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಒಂದ್ಸಾವ್ರ ಬಂದ್ರು ಸಾಕಪ್ಪ ಒಂದ್ ಐದ್ ಸಾವಿರ ಓಟ್ ಪ್ಲಸ್ ಆಗುತ್ತೆ ಅನ್ನೋರ್ ಕೆಲವರು ಅಂತಷ್ಟು ಕ್ಷೇತ್ರಗಳಿಗೆ ಸಿದ್ದರಾಮಯ್ಯ ಟೈಮ್ ಕೊಡಕ್ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಸೋಮಣ್ಣ ಫ್ಯಾಕ್ಟ್ರಿ ವರ್ಕ್ ಆಗುತ್ತೆ ಮಂಡ್ಯದಲ್ಲಿ ಸುಮಲತಾ ಫ್ಯಾಕ್ಟ್ರಿ ಸುಮಲತಾ ಫ್ಯಾಕ್ಟ್ರಿ ಸುಮಲತಾ ಇಡೀ ಮಂಡ್ಯದಲ್ಲಿ ಓಡಿಸ್ತಾರೆ ಅಂದ್ರೆ ಇದುವರೆಗೂ ಮಂಡ್ಯದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಚಂದ್ರಕಾಲ್ ಶಿವಣ್ಣ ಮೂವತ್ ಮೂರು ಸಾವಿರ ಹೊಡ್ತಕೊಂಡಿದ್ರು ಇನ್ನೆಲ್ಲೂ ಬಿಜೆಪಿಗೆ ಡೆಪಾಸಿಟ್ ಬಂದಿರಲಿಲ್ಲ ಆದ್ರೆ ಈ ಬಾರಿ ಮೇಲ್ಕೋಟೆಯನ್ನು ಹೊರತುಪಡಿಸಿ ಇನ್ನೆಲ್ಲಾ ಕ್ಷೇತ್ರದಲ್ಲೂ ಬಿಜೆಪಿ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಪ್ರಬಲ ಪೈಪೋಟಿ ಶ್ರೀರಂಗಪಟ್ಟಣ ಸಚ್ಚಿ ಮಂಡ್ಯ ಅಶೋಕ್ ಜೈರಾಮ್ ಮದ್ದೂರ್ ಸ್ವಾಮಿಗೌಡ ಮಳವಳ್ಳಿ ಮುಂದ್ರಾಜು ಹಾಗೆ ನಾಗಮಂಗ್ಲಾ ಸುಧಾ ಗೌಡ್ರು ಕೆಆರ್ ಪೇಟೆ ಇಲ್ಲಿ ಡೆಪಾಸಿಟ್ ಬಂದಿರಲಿಲ್ಲ ಬರ್ತಿರ್ಲಿಲ್ಲ ಫೈಟ್ ಮಾಡ್ತಾವ್ರೆ ಗೊತ್ತಾ ಕಾಂಗ್ರೆಸ್ ವಿರೋಧಿ ಮತಗಳು ಜೆಡಿಎಸ್ ಹೋಗ್ತಿದ್ವು ಈಗ ಬಿಜೆಪಿ ನೇ ಓಟ್ ತಗೊಳ್ತಾರ ಕಣ್ಣದು ಜೆಡಿಎಸ್ ಕೊಡ್ತಾ ಇದೆ ಒಂದಷ್ಟು ಕ್ಷೇತ್ರ ಈಗ ಏನ್ ನಮ್ದು ಫೈನಲ್ ರಿಸಲ್ಟ್ ಬರುತ್ತಲ್ಲ ಅದ್ರಲ್ಲಿ ಪ್ಲಸ್ ಟ್ವೆಂಟಿ ಕಾಂಗ್ರೆಸ್ಗೂ ಆಗ್ಬಹುದು ಪ್ಲಸ್ ಟ್ವೆಂಟಿ ಬಿಜೆಪಿ ಪ್ಲಸ್ ಆರ್ ಮೈನಸ್ ಆಗ್ಬಹುದು ಅಂತ ಸನ್ನಿವೇಶ ಇದೆ ಆದ್ರೆ ಜೆಡಿಎಸ್ ಫೈನಲ್ ಟ್ಯಾಲಿ ನಲ್ಲಿ ಕೇಸ್ ಅಲ್ಲಿ ನಾವೇನ್ ಕೊಡ್ತೀವಿ ಅದಕ್ಕಿಂತ ಐದಕ್ಕಿಂತ ಇನ್ನೇನ್ ಕಡಿಮೆ ಹಾಗಾಗಿ ಸಾಧ್ಯ ಅಲ್ಲ ಎಸ್ ಎಲ್ಲ ಕುತೂಹಲ ದಿನ ಆಮೇಲೆ ಇನ್ನೊಂದು ಏನ್ ಗೊತ್ತಾ ಇದು ನಾವು ಮೈಸೂರು ಮಂಡ್ಯ ಚಾಮರಾಜನಗರ ಎಲ್ಲ ಮಾತಾಡಿದ್ವಿ ಹಾಸನ ಕೂಡ ದೊಡ್ಡ ಫ್ಯಾಕ್ಟರ್ ಆಗುತ್ತೆ ಜೆಡಿಎಸ್ಗೆ ಡಿ ಆಮೇಲೆ ಹಳೆ ಈ ಹಾಸನ ಅಲ್ಲಿ ಏಳರಲ್ಲಿ ಆರು ಜೆ ಒಂದು ಮಾತ್ರ ಬಿಜೆಪಿ ಈ ಬಾರಿ ಆರು ಏಳಾಗತ್ತಾ ಡೌಟ್ ಇದೆ ಶಿವಲಿಂಗೇಗೌಡ ಕಾಂಗ್ರೆಸ್ ಹೋದ್ರು ಅಲ್ಲಿ ಏ ಮಂಜು ಕಾಂಗ್ರೆಸ್ ಜೆಡಿಎಸ್ ಬಂದವರು ನಾರ್ವೆ ಸೋಮಶೇಖರ್ ಬಿಜೆಪಿಯಿಂದ ಜೆಡಿಎಸ್ ಹೋಗಿದ್ದಾರೆ ಕ್ಯಾಂಡಿಡೇಟ್ ಆಗಿಲ್ಲ ಆದ್ರೆ ಸೊ ಇವೆಲ್ಲವೂ ಕೂಡ ಇದೆ ಮಂಡ್ಯದಲ್ಲಿ ಏಳೆ ಕೇಳಿ ಗೆಲ್ತಾರ ಚಾನ್ಸ್ ಇಲ್ಲ ಮಂಡ್ಯದಲ್ಲಿ ಜೆಡಿಎಸ್ ಗೆಲ್ಲುವಂತ ಚಾನ್ಸ್ ಇಲ್ಲ ಅಲ್ಲಿ ಕಳೆದ ಬಾರಿಗಿಂತ ಒಂದೆರಡು ಸ್ಥಾನಗಳನ್ನ ಕಳೆದುಕೊಳ್ಳಬಹುದು ಅಂದ್ರೆ ಈ ಬಾರಿ ಸಿದ್ದರಾಮಯ್ಯ ಒಕ್ಲಿಗರು ವಿರೋಧಿ ಬ್ರಾಹ್ಮಣರ ವಿರೋಧಿ ಲಿಂಗಾಯತ ಅವೆಲ್ಲ ಇಲ್ಲ ಬಿಜೆಪಿಯವ್ರ ಸಪೋರ್ಟ್ ಮಾಡಿದ್ರು ಜೆಡಿಎಸ್ ಒಂದ್ ಸೈಡ್ ಆಗಿತ್ತು ಚುನಾವಣೆ ಈ ಸರ್ ಅದಿಲ್ಲ ಹಳೆ ಮೈಸೂರು ಭಾಗದಲ್ಲಿ ಇನ್ನೊಂದು ಕ್ಷೇತ್ರ ಭಾರಿ ಚರ್ಚೆ ಕೆ ಆರ್ ಪೇಟೆ ಕೆ ಆರ್ ಪೇಟೆ ಚಂದನ್ ಗೌಡ ಅಂದ್ರೆ ನಾವು ಯಾವಾಗ್ಲೂ ಹೇಳ್ತಿರ್ತೀನಿ ಇಲ್ಲಿ ಪಾಳೆಗಾರಿಕೆ ಕಲ್ಚರ್ ಅಲ್ಲ ಹೌದು ಎಮ್ ಎಲ್ ಎ ಮಗ ಎಮ್ ಎಲ್ ಎ ಆಗ್ಬೇಕು ದುಡ್ಡಿರೋನ್ ಎಮ್ ಎಲ್ ಎ ಆಗ್ಬೇಕು ಯಾರೋ ಮಿನಿಸ್ಟರ್ ಮಗ ಎಮ್ ಎಲ್ ಎ ಆಗ್ಬೇಕು ಯಾರೋ ರಾಜಕಾರಣಿಗಳ ಮಕ್ಕಳು ಮೊಮ್ಮಕ್ಳು ಆಗ್ಬೇಕು ಅನ್ನೋದು ಹೋಗ್ಬೇಕು ಊರು ಉದ್ದಾರ ಮಾಡಕ್ಕೆ ಯಾರಿಗೆ ಕೆಪಾಸಿಟಿ ಇದೆ ನಾನು ಎಮ್ ಎಲ್ ಎ ಆಗ್ಬೇಕು ಅನ್ನೋ ಯಂಗ್ಸ್ಟರ್ಗಳಿಗೆ ಅವಕಾಶ ಕೊಡಬೇಕು ಅಂತಿದ್ವಿ ಆ ದಾಟಿಯಲ್ಲಿ ನಮ್ಮ ಹುಡುಗ ಚಂದನ್ ಕಂಟೆಸ್ಟ್ ಮಾಡಿದ್ರು ಚಂದನ್ ಗೌಡ ಹಣ ಅಲ್ಲ ಗುಣ ನೋಡ್ ಓಟಾಕಿ ಅಂತ ಕೇಳ್ತಾ ಇದ್ರೆ ಚಂದನ್ ಗೌಡ ಒಂದ್ ಒಳ್ಳೆ ಮತಗಳನ್ನ ಪಡಿತಾರೆ ಅನ್ನೋ ಹೋಗಿ ಸಂದರ್ಶನ ಮಾಡಿದ್ದೇನೆ ಅದೊಂದು ಪ್ರಯೋಗ ಇವತ್ತಿನಾರ ಜನ ಉತ್ತಮ ಓಟ್ ಹಾಕದೇ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನೂರ ಇಪ್ಪತ್ನಾಕು ಜನ ಉತ್ತಮರನ್ನು ಕಳಿಸೋ ಕಡೆ ಗಮನಾರ್ಸಬಹುದು ಅದ್ ನಮಗೂ ಒಂದ್ ರೀತಿ ಪ್ರಯೋಗ ಅದು ಹೌದು ಒಂಥರ ಟೆಸ್ಟ್ ಅದು ಶಿವ ಯಾರನ್ನೋ ಕಂಡವ್ರ ಮನೆ ಮಕ್ಕಳ ಬಾವಿಗ್ ತಳ್ಬಿಟ್ಟು ಆಳ ನೋಡ್ತಾನೆ ಅಂತ ಕೆಲವ್ರು ಅನ್ಕೋಬಹುದೇನೋ ಆದ್ರೆ ಚಂದನ್ಗೆ ಆ ಯೋಗ್ಯತೆ ಇದೆ ಅರ್ಹತೆ ಇದೆ ಆಸಕ್ತಿ ಇತ್ತು ಆಗ ಚಂದನ ಮೂವ್ ಮಾಡಿದಿವಿ ಸೊ ಒಂದಿದ್ ಇಡೀ ಕರ್ನಾಟಕ ಆ ಕಡೆ ನೋಡ್ತಾ ಇದೆ ಒಬ್ಬ ಯೂಟ್ಯೂಬರ್ ಚುನಾವಣೆ ಸಿದ್ದರಾಮಯ್ಯ ಕಡೆ ಚುನಾವಣೆ ಪರಮೇಶ್ವರ ಪರಮೇಶ್ವರ್ ಕಡೆ ಜಯಚಂದ್ರ ಜಯಚಂದ್ರ ಅವ್ರದ್ದು ಕಡೆ ಚುನಾವಣೆ ಸೋಮಣ್ಣ ಎಪ್ಪತ್ತೆರಡು ವರ್ಷ ಹೌದು ಅವ್ರದ್ದು ಬಹುಶಃ ಕೊನೆ ಚುನಾವಣೆ ಆಗುತ್ತೆ ತಂದ್ರೆ ಗೊತ್ತಿಲ್ಲ ಸೊ ಘಟನೆ ಘಟನೆ ಹಾಕಿರೋದು ಸ್ವಲ್ಪ ಕೊನೆ ಚುನಾವಣೆಯಲ್ಲಿ ಇದ್ದಾರೆ ಈ ನಮ್ಮ ಈ ಭಾಗದಲ್ಲಿ ಹಳೆ ಮೈತ್ರಿ ಭಾಗದಲ್ಲಿ ಆಮೇಲೆ ರೇವಣ್ಣ ಫ್ಯಾಕ್ಟ್ರಿ ರೇವಣ್ಣ ಹೌದು ಪವಣ್ಣ ಅವರು ಈ ಹಾಸನ ಓಡ್ತಿದ್ದಾರೆ ಜೆಡಿ ಎಸ್ ಡೈ ಜೆಡಿ ಎಸ್ ನ ಬಲ ಇದ್ದಿದೆ ಹಳೆ ಮೈಸೂರು ಭಾಗದಲ್ಲಿ ಎಲ್ರು ಏನು ಜೆಡಿಎಸ್ ಮೂವದ್ದಾಟ್ ಬಿಟ್ರೆ ಆತಂತ್ರ ಫಲಿತಾಂಶ ಅಂತ ಲೆಕ್ಕಾಚಾರದಲ್ಲಿದ್ದಾರೆ ಮೂವದ್ದಾಡ್ತಾ ಇದೆ ನಮ್ಮ ಪ್ರಕಾರ ಅಂದ್ರೆ ಇದ್ರ ಸೂಚನೆ ಅತಂತ್ರ ಅಂತ ಈ ಜನಗಳಿಗೆ ಕಾಯ್ತಾರ ಗೊತ್ತು ಬೆಂಗಳೂರು ಬೆಂಗಳೂರು ಹೇಳ್ತೀವಿ ಬೆಂಗಳೂರಲ್ಲಿ ಗೊತ್ತು ಜೆಡಿಎಸ್ ದೊಡ್ಡ ನಂಬರ್ ಏನ್ ಗೈನ್ ಆಗಲ್ಲ ಏನ್ ಕಥೆ ಅಂತ ಕೇಳ್ತಾ ಇರ್ತಾರೆ ಬನ್ನಿ ಆ ಕಡೆ ಬಂದ್ಬಿಡಣ